ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ। ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟ ನೋಂದಣಿ ಇವರ ವತಿಯಿಂದ ಇಂದು ನಗರದ ಎಲ್ಲ ಅಂಗಡಿ ಮುಂಗಟ್ಟುಗಳ ನಾಮಫಲಕವನ್ನು ಕಡ್ಡಾಯವಾಗಿ ಕನ್ನಡ ಸಾರ್ವಭೌಮ ಭಾಷೆಯಲ್ಲಿ ಬಳಸುವಂತೆ ಒತ್ತಾಯಿಸಿ ನಗರದ ಪ್ರಮುಖ ಗಲ್ಲಿಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದರು। ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಏನಂಜಪ್ಪ ಮಾತನಾಡಿ, ಕನ್ನಡ ನಾಮಫಲಕ ಕಡ್ಡಾಯ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಅಲ್ಲ। ಸುಮಾರು 2 ವರ್ಷಗಳ ಹಿಂದೆಯೇ ಮಾಡಬೇಕಿದ್ದ ಈ ಕಾರ್ಯಕ್ರಮ ಕೋವಿಡ್ ನಿಯಮದಿಂದಾಗಿ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿಲ್ಲ। ಶೇಕಡ 80% ಕನ್ನಡ ಭಾಷೆಯಲ್ಲಿ ನಾಮಫಲಕ ಬಳಸುವಂತೆ ನಗರದ ಎಲ್ಲ ಅಂಗಡಿಗಳಿಗೆ ಈಗಾಗಲೇ ತಿಳಿಸಲಾಗಿದೆ। ಒಂದು ವೇಳೆ ಶೇಕಡ 80% ಕನ್ನಡವನ್ನು ನಾಮಫಲಕದಲ್ಲಿ ಬಳಸದಿದ್ದಲ್ಲಿ ಅಂತಹ ನಾಮಫಲಕವನ್ನು ಸರ್ಕಾರಕ್ಕೆ ಒಪ್ಪಿಸುವುದರ ಜೊತೆಗೆ ಕಪ್ಪು ಮಸಿ ಬಳಿಯುವ ಕೆಲಸ ಸಂಘಟನೆಯಿಂದ ಆಗುತ್ತದೆ ಎಂದು ಏನಂಜಪ್ಪ ಎಚ್ಚರಿಕೆಯನ್ನು ನೀಡಿದರು। ಏನು ನಾವು ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕನ್ನಡ ನಾಮಫಲಕ ಕಡ್ಡಾಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ। ಇದು ನಮ್ದು ಇವತ್ತಿನಿಂದ ಕಾರ್ಯಕ್ರಮ ಅನ್ಕೊಂಡಿದ್ದಲ್ಲ, ಸುಮಾರು ಇದು ಸುಮಾರು 2-3 ವರ್ಷದಿಂದ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ವಿ। ಅದರ ನಂತರ ಕೊರೋನಾ ಬಂದು ಎಮಿಕ್ರಾನು ಡೆಲ್ಟಾ ವೈರಸ್ ಇವೆಲ್ಲ ಬಂದು ಕಾರ್ಯಕ್ರಮ ಅಲ್ಲಲ್ಲೇ ಅದು ಮಾಡೋಕ್ಕಾಗಿರ್ಲಿಲ್ಲ ಕೋವಿಡ್ ನಿಯಮ ಇದರಿಂದ। ಹಾಗೂ ನಾವು ಇದಕ್ಕೆ ಮುಂಚೆ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಆಚರಣೆ ಮಾಡಬೇಕಾದಾಗ ಮಾನ್ಯ ಶಾಸಕರು ಸಹ ಮಾನ್ಯ ನಗರಸಭೆ ಹೊಸದಾಗಿ ಕಮಿಷನರ್ ಆಗಿದ್ದಂಥ ಕಮಿಷನರ್ಗೆ ಹಾಗೂ ಹೊಸದಾಗಿ ಆಯ್ಕೆ ಆಗಿದ್ದಂಥ ಅಧ್ಯಕ್ಷರಿಗೆ ಮತ್ತು ತಹಶೀಲ್ದಾರ್ಗೆ ಮೌಖಿಕವಾಗಿ ಹೇಳಿದ್ರು। ಆದರೂ ನಗರಸಭೆಯವರ ಅಧಿಕಾರಿಗಳಾಗಲಿ ಇದುವರೆಗೂ ಯಾವುದೇ ಕಾನೂನಾತ್ಮಕವಾಗಿ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ। ನಾವು ಶೇಕಡ 80% ಕನ್ನಡದಲ್ಲಿ ನಾಮಫಲಕ ಕಡ್ಡಾಯವಾಗಿರಬೇಕು। ಯಾಕಂದ್ರೆ ಎಲ್ಲಾ ವಾಣಿಜ್ಯ ಮಳಿಗೆಗಳಲ್ಲೂ ಆಂಗ್ಲ ಭಾಷೆಯನ್ನ ಹಾಗೂ ಬೇರೆ ಬೇರೆ ಭಾಷೆಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಕನ್ನಡವನ್ನ ತುಂಬಾ ಕಡೆಗಣಿಸಿದ್ದಾರೆ। ಹಾಗಾಗಿ ಸರ್ಕಾರ 23A ಅಧಿನಿಯಮ ಜಾರಿಗೆ ಬಂದಿದ್ರು ಅದನ್ನ ಯಾವುದೇ ಒಂದು ಅಂಗಡಿ ಮಾಲೀಕರು ಯಾರು ಅದನ್ನ ಕಡ್ಡಾಯವಾಗಿ ಪಾಲಿಸ್ತಾ ಇಲ್ಲ। ಇದನ್ನ ಹೊಸದಾಗಿ ವ್ಯಾಪಾರದ ನವೀಕರಣ ಮಾಡ್ಬೇಕಾದವಾಗ ನಗರಸಭೆನವರು ಅದರದ್ದು ಅವರು ಯಾರು ಹೇಳ್ತಾನೆ ಇಲ್ಲ। ಇದ್ರಲ್ಲೇ ನಾವು ಪ್ರಚಾರ ಅಂತ ಹೇಳ್ತಾ ಇಲ್ಲ, ಕಾರ್ಯರೂಪಕ್ಕೆ ತರೋದಕ್ಕೆ ಅಂತಾನೆ ಅಂಗಡಿಗಳವರಿಗೆ ನಾಮಫಲಕವನ್ನ ಕನ್ನಡದಲ್ಲಿ ಬದಲಾವಣೆ ಮಾಡೋದಕ್ಕೆ ನಾವು 7 ದಿನಗಳ ಕಾಲ ಟೈಮ್ ಕೊಟ್ಟಿದ್ದೀವಿ। ಇದಕ್ ಮುಂಚೆ ನಗರಸಭೆ ಅಧಿಕಾರಿಗಳಿಗೆ ತಿಳಿಸಿ ಹೇಳಿದ್ದೀವಿ, ಈಗ 7 ದಿನ ಟೈಮ್ ಕೊಟ್ಟಿದ್ದೀವಿ, ಶಾಸಕರುಗಳು ತಿಳಿಸಿದ್ದೀವಿ। 7 ದಿವಸದಲ್ಲಿ ಅವರು ನಾಮಫಲಕವನ್ನ ಬದಲಾಯಿಸಲಿಲ್ಲ ಅಂದ್ರೆ ನಾಮಫಲಕವನ್ನ ಕಿತ್ತು ಸರ್ಕಾರಕ್ಕೆ ಒಪ್ಸೋದ್ರ ಜೊತೆಗೆ ಕಪ್ಪು ಮಸಿಯನ್ನು ಬಳಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಇನ್ನು ಹೆಚ್ಚು ಇಂಗ್ಲಿಷ್ ಭಾಷೆಗಳು ಇದ್ದಂತಹ ಅಂಗಡಿಯ ನಾಮಫಲಕವನ್ನು 1 ವಾರದೊಳಗೆ ಬದಲಾವಣೆ ಮಾಡಲು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅಂಗಡಿಯ ಮಾಲೀಕರಿಗೆ ತಿಳಿಸಿದ್ದು, ಇದಕ್ಕೆ ಅಂಗಡಿ ಮಾಲೀಕರು ಒಪ್ಪಿಕೊಂಡಿದ್ದಾರೆ। ನಾಮಫಲಕ ಬದಲಾವಣೆ ಮಾಡುವುದಾಗಿ ಅದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ। ಕನ್ನಡವನ್ನು ಎಲ್ಲೋ ಒಂದು ಕಡೆ ನಿರಾಕರಿಸ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಾ ಅಂತ ಹೇಳಿ ಅಲ್ಲ, ಪದೇ ಪದೇ ಕನ್ನಡ ಪರ ಸಂಘಟನೆಯವರು ಹೇಳಿದಾಗ ಮಾತ್ರ ಬದಲಾವಣೆಗಳು ಆಗ್ತಾ ಇದೆ, ಸ್ವತಃ ನೀವಾಗೇ ಒಪ್ಕೊಂಡು ಅದನ್ನ ಬದಲಾವಣೆ ಮಾಡ್ಕೊಂಡು ಎಲ್ಲೂ ಕೂಡ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಪ್ರಚಾರ ಮಾಡಿದಂಗೆ ಆಗ್ತಿದ್ಯಾ ಅಂತ ಕನ್ನಡ ಭಾಷೆ ಉಳಿಸಬೇಕು ಅಂತ ಬೇಕಾದಷ್ಟು ಹೋರಾಟ ಮಾಡ್ತವ್ರೆ, ಆದ್ರೆ ನೀವು ಇಂಗ್ಲಿಷ್ ಬಳಸ್ತಾ ಇದ್ರಲ್ಲ, ಕನ್ನಡ ಜನತೆಗೆ ಏನ್ ಸಂದೇಶ ಕೊಡ್ತೀರಾ ಸರ್? ಇಂಗ್ಲಿಷ್ ನಲ್ಲಿ ಬೋರ್ಡ್ ಹಾಕಿದೀರಾ, ಈಗ ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕು ಅಂತ ಹೇಳಿ ಸಂಘಟನೆ ಒತ್ತಾಯ ಮಾಡಿದ್ರೆ ಏನ್ ಹೇಳ್ತೀರಾ? ನಾವು ಕನ್ನಡದಲ್ಲಿ ಬದಲಾಯಿಸ್ತೀವಿ ಸರ್, ಕನ್ನಡಕ್ಕೆ ಆದ್ಯತೆ ಕೊಡ್ತೀವಿ। ನಾವೆಲ್ಲ ಓದಿರೋದು ಕನ್ನಡ ಮೀಡಿಯಂ ಸ್ಕೂಲ್ ನಲ್ಲಿನೇ ಓದಿರೋದು, ನಾವೆಲ್ಲ ಕನ್ನಡಕ್ಕೆ ಬೆಂಬಲಿಸ್ತೀವಿ ಸರ್। ಕರ್ನಾಟಕದಲ್ಲಿ ಇಲ್ಲ, ಅದು ಕಂಪನಿ ಅವರು ಸ್ಪಾನ್ಸರ್ ಮಾಡಿರೋದು, ಅದನ್ನು ನಾವು ಅವ್ರಿಗೆ ಕಂಪ್ನಿಗೆ ತಿಳಿಸ್ತೀವಿ ಕನ್ನಡದಲ್ಲಿ ಮಾಡೋಕ್ಕೆ ಇನ್ನು ಮುಂದೆ ಹೇಳ್ತೀವಿ। ಕನ್ನಡದಲ್ಲಿ ಮಾಡಿದ್ದಾರೆ, ಮೇಲೆ ನೋಡಿ 2 ಇದೆ, ಕನ್ನಡದಲ್ಲಿ ಮಾಡಿದ್ದಾರೆ, 1 ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ, ಅದು ಪೂರ್ತಿಯಾಗಿ ಕನ್ನಡದಲ್ಲಿ ಬದಲಾಯಿಸ್ತೀವಿ ಸರ್, ಮಾಡ್ತೀವಿ ಸರ್ 100% ನಿಜವಾಗಿ ಸರ್। ನಮಗೆ 1 ವಾರ ಟೈಮ್ ಕೊಡಿ, ಎಲ್ಲಾನು ಚೇಂಜ್ ಮಾಡ್ತೀನಿ, ಕನ್ನಡದ ಅಭಿಮಾನ ನಮಗೆ ಇದೆ, ಕನ್ನಡ ಎಲ್ಲರೂ ಮಾಡ್ತಾರೋ ಸರಿನಾ ತಪ್ಪ ಸರ್, ತುಂಬಾ ಸಂತೋಷ ಆಗ್ತಾ ಇದೆ। ನಮ್ದು ಕನ್ನಡ, ನಮ್ ಭಾಷೆ, ನಮ್ ಕನ್ನಡ, ಅದು ತಪ್ಪು ಮಾಡಿದೀವಿ ಸರ್, ಈಗ ತಿದ್ದುಪಡಿ ಮಾಡ್ಕೊಂತಾ ಇದ್ದೀವಿ। 1 ವಾರ ನಮ್ಗೆ ಟೈಮ್ ಕೊಡಿ ಸರ್, ನಾನೆಲ್ಲ ಚೇಂಜ್ ಮಾಡ್ತೀನಿ ಸರ್, ನಮ್ ತಪ್ಪು ಒಪ್ಕೊಂಡಿದ್ದೀನಲ್ಲ, 1 ವಾರ ನಮ್ಗೆ ಟೈಮ್ ಕೊಡಿ, ಎಲ್ಲ ಚೇಂಜ್ ಮಾಡ್ತೀನಿ। ಕನ್ನಡಪರ ಸಂಘಟನಾ ಒಕ್ಕೂಟಕ್ಕೆ ಜೈ ಜೈ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಸಾರ್ವಭೌಮ ನಮ್ಮ ಒಂದು ಮನವಿಗೆ ಈ ಒಂದು ಹೀರೋ ಸೈಕಲ್ ಏನು ಮಾಲೀಕರಾದಂತಹ ಪ್ರಕಾಶ್ ಅವರು ನಮಗೆ ನಮ್ಮ ಕನ್ನಡಿಗರು ಅವರು ಹೇಳ್ತಿದ್ದಾರೆ ಒಂದು ವಾರದಲ್ಲಿ ನಾನು ಇದನ್ನ ಚೇಂಜ್ ಮಾಡ್ತೀವಿ ಅಂತ ಅವರಿಗೆ ನಾವು ಕನ್ನಡಪರ ಸಂಘಟನೆ ಒಕ್ಕೂಟದ ವತಿಯಿಂದ ಅವರಿಗೆ ನಾವು ತುಂಬಾ ಧನ್ಯವಾದವನ್ನು ಹೇಳ್ತೀವಿ ದಯಮಾಡಿ ನಮ್ಮ ಕನ್ನಡವನ್ನು ಉಳಿಸಲಿ ಬೆಳೆಸಲಿ ಅಂತ ಈ ಮೂಲಕ ನಾವು ಆಶಿಸ್ತೇವೆ ಧನ್ಯವಾದಗಳು ಸರ್ ನೋಂದಾಯಿತ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿದ್ದ ಕನ್ನಡ ಸಾರ್ವಭೌಮ ಭಾಷೆಯಲ್ಲಿ ನಾಮಫಲಕ ಜಾಗೃತಿ ಕಾರ್ಯಕ್ರಮದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಎನಂಜಪ್ಪ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ತೆರಿದಾಳ್ ಸಂಚಾಲಕ ಬಿ ನಯಾಜ್ ಖಾನ್ ತಾಲೂಕು ಅಧ್ಯಕ್ಷ ಅಗ್ನಿ ವೆಂಕಟೇಶ್ ಜಿಲ್ಲಾ ಖಜಾಂಚಿ ಹನುಮಂತರೆಡ್ಡಿ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ನಾಗರಾಜ್ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಫೀರ್ ಫಾಷಾ ಹಾಗೂ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.